ಎಲ್ರಿಗೂ ಜೆಸಿಬಿಎಂ ಕಾಲೇಜ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಗುರುಪ್ರಸಾದ್, ಲೆಕ್ಚರರ್, ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್, ಶ್ರೀ ಜೆಸಿಬಿಎಂ ಕಾಲೇಜ್, ಶೃಂಗೇರಿ. ನಾನು ನಿಮಗೆ ಇವತ್ತು ಇನ್ಕಮ್ ಟ್ಯಾಕ್ಸ್ನಲ್ಲಿ ರೆಸಿಡೆನ್ಷಿಯಲ್ ಸ್ಟೇಟಸ್ ಅನ್ನೋ ಒಂದು ಟಾಪಿಕನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಹೊರಟಿದ್ದೇನೆ. ಸೊ ರೆಸಿಡೆನ್ಷಿಯಲ್ ಸ್ಟೇಟಸನ್ನು ಕ್ಯಾಲ್ಕುಲೇಷನ್ ಮಾಡೋದ್ರ ಮುಖಾಂತರ ನಮಗೇನು ಗೊತ್ತಾಗುತ್ತೆ ಅಂತಂದರೆ, ರೆಸಿಡೆಂಟಾ ನಾನ್ ರೆಸಿಡೆಂಟಾ ಅಂತ ಗೊತ್ತಾಗುತ್ತೆ. ರೆಸಿಡೆಂಟ್ ಅಂತಂದರೆ ಭಾರತದ ನಿವಾಸಿ, ನಾನ್ ರೆಸಿಡೆಂಟ್ ಅಂತಂದರೆ ಅನಿವಾಸಿ ಭಾರತೀಯ. ಸೊ ಭಾರತ ಒಬ್ಬ ಪರ್ಸನ್ ಭಾರತದ ನಿವಾಸಿ ಅಂತ ಅನ್ಸ್ಕೊಳ್ಬೇಕು ಅಂತಂದರೆ ನಾವು ಎರಡು ಬೇಸಿಕ್ ಕಂಡೀಷನ್ಸನ್ನು ನೋಡಬೇಕು. ಬೇಸಿಕ್ ಕಂಡೀಷನ್ಸಲ್ಲಿ ಎರಡು ಬೇಸಿಕ್ ಕಂಡೀಷನ್ಸ್ ಇದ್ದಾವೆ. ಈ ಎರಡು ಬೇಸಿಕ್ ಕಂಡೀಷನಲ್ಲಿ ಅಟ್ಲೀಸ್ಟ್ ಯಾವ್ದಾದ್ರು ಒಂದು ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಾ ಇದ್ರು, ಒಂದು ಕಂಡೀಷನ್ ಫುಲ್ಫಿಲ್ ಮಾಡ್ತಾ ಇದ್ರು ಕೂಡ ಅವನು ರೆಸಿಡೆಂಟ್ ಆಗ್ತಾನೆ. ಎರಡೂ ಕಂಡೀಷನ್ ಫುಲ್ಫಿಲ್ ಮಾಡಿದರೆ ಅವಾಗಲೂ ರೆಸಿಡೆಂಟ್ ಆಗ್ತಾನೆ. ಒಬ್ಬ ಪರ್ಸನನ್ನು ನಾವು ನಾನ್ ರೆಸಿಡೆಂಟ್ ಅನಿವಾಸಿ ಭಾರತೀಯ ಅಂತ ಯಾವಾಗ ಹೇಳ್ತೀವಿ ಅಂತಂದರೆ, ಬೇಸಿಕ್ ಕಂಡೀಷನನ್ನು ಎರಡೂ ಬೇಸಿಕ್ ಕಂಡೀಷನನ್ನು ಫುಲ್ಫಿಲ್ ಮಾಡದೇ ಇದ್ದಾಗ ನಾವು ಅನಿವಾಸಿ ಭಾರತೀಯ ಅಂತ ಹೇಳ್ತೀವಿ. ಇನ್ನೊಂದು ಸರ್ತಿ ರಿಪೀಟ್ ಮಾಡ್ತೀನಿ, ನಿವಾಸಿ ಭಾರತೀಯ ಭಾರತದ ನಿವಾಸಿ ಅಂತ ಯಾವಾಗ ಹೇಳ್ತೀವಿ ಅಂತಂದರೆ, ಬೇಸಿಕ್ ಕಂಡೀಷನ್ಸನ್ನು ಫುಲ್ಫಿಲ್ ಮಾಡ್ತಾ ಇದ್ದರೆ ರೆಸಿಡೆಂಟ್ ಅಂತ ಅಂತೀವಿ. ಬೇಸಿಕ್ ಕಂಡೀಷನ್ಸನ್ನು ಫುಲ್ಫಿಲ್ ಮಾಡದೇ ಇದ್ದಾಗ ನಾನ್ ರೆಸಿಡೆಂಟ್ ಅಂತ ಅಂತೀವಿ. ಎರಡೂ ಬೇಸಿಕ್ ಕಂಡೀಷನನ್ನು ಫುಲ್ಫಿಲ್ ಮಾಡಬೇಕು ಅಂತಿಲ್ಲ, ಅಟ್ಲೀಸ್ಟ್ ಒಂದು ಕಂಡೀಷನ್ ಆದರೂ ಫುಲ್ಫಿಲ್ ಮಾಡ್ತಾ ಇರಬೇಕು. ಎರಡೂ ಬೇಸಿಕ್ ಕಂಡೀಷನ್ ಫುಲ್ಫಿಲ್ ಮಾಡಿದರೂ ರೆಸಿಡೆಂಟ್ ಆಗ್ತಾನೆ, ಬಟ್ ಎರಡೂ ಕಂಡೀಷನನ್ನು ಫುಲ್ಫಿಲ್ ಮಾಡದೇ ಇದ್ದಾಗ ನಾನ್ ರೆಸಿಡೆಂಟ್ ಆಗ್ತಾನೆ. ಸೊ ಒಬ್ಬ ಪರ್ಸನನ್ನು ನಾನ್ ರೆಸಿಡೆಂಟ್ ಅಂತ ಯಾವಾಗ ಹೇಳ್ತೀವಿ, ಬೇಸಿಕ್ ಕಂಡೀಷನನ್ನೇ ಫುಲ್ಫಿಲ್ ಮಾಡದೇ ಇದ್ದಾಗ ನಾನ್ ರೆಸಿಡೆಂಟ್ ಅಂತ ಹೇಳ್ತೀವಿ. ಸೊ ಒಂದು ವೇಳೆ ನಾನ್ ರೆಸಿಡೆಂಟ್ ಅಂತಾದರೆ, ಅನಿವಾಸಿ ಭಾರತೀಯ ಅಂತಾದರೆ ಮುಂದೆ ನೀವೇನು ಕ್ಯಾಲ್ಕುಲೇಷನ್ ಮಾಡಲಿಕ್ಕಿಲ್ಲ, ಬಟ್ ರೆಸಿಡೆಂಟ್ ಆಗಿದ್ದರೆ ಈ ಕಂಡೀಷನ್ಸನ್ನು ಫುಲ್ಫಿಲ್ ಮಾಡ್ತಾ ಇದ್ದರೆ ನೀವು ಮತ್ತೆ ಕ್ಯಾಲ್ಕುಲೇಷನ್ ಮಾಡಬೇಕು, ಆರ್ಡಿನರಿ ರೆಸಿಡೆಂಟಾ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಆರ್ಡಿನರಿ ರೆಸಿಡೆಂಟಾ ನಾಟ್ ಆರ್ಡಿನರಿ ರೆಸಿಡೆಂಟಾ ಅಂತ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ನೀವು ಅಡಿಷನಲ್ ಕಂಡೀಷನ್ಸನ್ನು ನೋಡಬೇಕು. ರೆಸಿಡೆಂಟಾ ನಾನ್ ರೆಸಿಡೆಂಟಾ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಬೇಸಿಕ್ ಕಂಡೀಷನನ್ನು ನೋಡಬೇಕು. ಆರ್ಡಿನರಿ ರೆಸಿಡೆಂಟಾ ನಾಟ್ ಆರ್ಡಿನರಿ ರೆಸಿಡೆಂಟಾ ಅಂತ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಅಡಿಷನಲ್ ಕಂಡೀಷನನ್ನು ನೋಡಬೇಕು. ಇವೆರಡೂ ಅಡಿಷನಲ್ ಕಂಡೀಷನಲ್ಲಿ ಎರಡು ಕಂಡೀಷನ್ಸ್ ಇದ್ದಾವೆ. ಎರಡೂ ಅಡಿಷನಲ್ ಕಂಡೀಷನನ್ನು ಸ್ಯಾಟಿಸ್ಫೈ ಮಾಡ್ತಾ ಇದ್ದರೆ ಅವನು ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್ ಆಗ್ತಾನೆ. ಬಟ್ ಎರಡನ್ನೂ ಸ್ಯಾಟಿಸ್ಫೈ ಮಾಡದೇ ಇದ್ದಾಗ ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಆಗ್ತಾನೆ. ಬೇಸಿಕ್ ಕಂಡೀಷನಲ್ಲಿ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದರೂ ಸಾಕು, ಬಟ್ ಅಡಿಷನಲ್ ಕಂಡೀಷನಲ್ಲಿ ಎರಡೂ ಕಂಡೀಷನನ್ನು ಫುಲ್ಫಿಲ್ ಮಾಡ್ತಾ ಇರಬೇಕು. ಒಬ್ಬ ಪರ್ಸನನ್ನು ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್ ಅಂತ ಯಾವಾಗ ಹೇಳ್ತೀವಿ ಅಂತಂದರೆ, ಬೇಸಿಕ್ ಕಂಡೀಷನನ್ನು ಫುಲ್ಫಿಲ್ ಮಾಡಿ ಅಡಿಷನಲ್ ಕಂಡೀಷನನ್ನು ಫುಲ್ಫಿಲ್ ಮಾಡ್ತಾ ಇದ್ದರೆ ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್ ಅಂತ ಹೇಳ್ತೀವಿ. ಒಬ್ಬ ಪರ್ಸನನ್ನು ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಯಾವಾಗ ಹೇಳ್ತೀವಿ ಅಂತಂದರೆ, ಬೇಸಿಕ್ ಕಂಡೀಷನನ್ನು ಫುಲ್ಫಿಲ್ ಮಾಡಿ ಅಡಿಷನಲ್ ಕಂಡೀಷನನ್ನು ಫುಲ್ಫಿಲ್ ಮಾಡದೇ ಇದ್ದಾಗ ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಹೇಳ್ತೀವಿ. ಒಬ್ಬ ಪರ್ಸನನ್ನು ನಾನ್ ರೆಸಿಡೆಂಟ್ ಅಂತ ಯಾವಾಗ ಹೇಳ್ತೀವಿ ಅಂತಂದರೆ, ಬೇಸಿಕ್ ಕಂಡೀಷನನ್ನೇ ಫುಲ್ಫಿಲ್ ಮಾಡದೇ ಇದ್ದಾಗ ನಾನ್ ರೆಸಿಡೆಂಟ್ ಅಂತ ಹೇಳ್ತೀವಿ. ಸೊ ನಿಮ್ಮ ಆನ್ಸರ್ ಈ ಮೂರಲ್ಲಿ ಯಾವ್ದಾದ್ರು ಒಂದಾಗಿರಬೇಕು. ಒಂದ ರೆಸಿಡೆಂಟ್ ಬಟ್ ಆರ್ಡಿನರಿ ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್, ಸೆಕೆಂಡ್ ಒನ್ ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್, ಥರ್ಡ್ ಒನ್ ನಾನ್ ರೆಸಿಡೆಂಟ್. ಸೊ ಇವೆಲ್ಲ ನಿಮಗೆ ಒಂದು ಪ್ರಾಬ್ಲಮನ್ನು ಎಕ್ಸ್ಪ್ಲೈನ್ ಮಾಡಿದಾಗ ಗೊತ್ತಾಗುತ್ತೆ. ಇಲ್ಲೊಂದು ಕ್ವಶನ್ ಪೇಪರ್ ಪ್ರಾಬ್ಲಮ್ ಇದೆ. ಮಿಸ್ಟರ್ ಕ್ರಿಸ್ ಗೇಲ್, ಎ ವೆಸ್ಟ್ ಇಂಡೀಸ್ ಕ್ರಿಕೆಟ್ ಪ್ಲೇಯರ್, ಕಮ್ಸ್ ಟು ಇಂಡಿಯಾ ಸಿನ್ಸ್ 2010 ಟು ಪ್ಲೇ ಫಾರ್ IPL ಮ್ಯಾಚಸ್ ಆ್ಯಂಡ್ ಸ್ಟೇಡ್ ಹಿಯರ್ ಫಾರ್ 100 ಡೇಸ್. ಡಿಟರ್ಮೈನ್ ಹಿಸ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2020-21. ಪ್ರಾಬ್ಲಮಲ್ಲಿ ಒಂದು ಇಯರ್ ಕೊಟ್ಟಿದ್ದಾರೆ, 2020-21 ಕ್ರಿಸ್ ಗೇಲ್ರವರ ರೆಸಿಡೆನ್ಷಿಯಲ್ ಸ್ಟೇಟಸನ್ನು ಕ್ಯಾಲ್ಕುಲೇಷನ್ ಮಾಡಿ. ಕ್ರಿಸ್ ಗೇಲ್ ಭಾರತದ ನಿವಾಸಿ ಹೌದಾ ಭಾರತದ ನಿವಾಸಿ ಅಲ್ವಾ ಅಂತ ಕ್ಯಾಲ್ಕುಲೇಷನ್ ಮಾಡಿ ಅಂತ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಸೊ ಪ್ರಾಬ್ಲಮಲ್ಲಿ ಒಂದು ಇಯರ್ ಕೊಟ್ಟಿದ್ದಾರೆ, 2020-2021. ಸೊ ಆ ಇಯರ್ನ ಹಿಂದಿನ ವರ್ಷಗಳನ್ನು ನಾನು ಇಲ್ಲಿ ಬರ್ಕೊಂಡಿದ್ದೇನೆ. 2020 ಹಿಂದಿನ ವರ್ಷ, 2019-20 ಅದರ ಹಿಂದಿನ ವರ್ಷ, 18-19 ಹಾಗೆ 10 ಇಯರ್ಸನ್ನು ಬರ್ಕೊಂಡಿದ್ದೀನಿ. ಅವನು ಆ ಇಂಡಿಯಾಕ್ಕೆ 2010 ಬರ್ತಾ ಇದ್ದಾನೆ. ಸೊ 2010 ನಾನು ಬರ್ಕೊಂಡಿದ್ದೀನಿ. ಪ್ರತಿ ವರ್ಷ ಅವನು ಭಾರತದಲ್ಲಿ 100 ದಿನ ಇರ್ತಾನೆ. ಸೊ ಪ್ರತಿ ವರ್ಷ ಕ್ರಿಸ್ ಗೇಲ್ ಭಾರತದಲ್ಲಿ 100 ದಿನ ಇದ್ದರೆ ಅವನು ರೆಸಿಡೆಂಟಾ ನಾನ್ ರೆಸಿಡೆಂಟಾ ಅಂತ ಕ್ಯಾಲ್ಕುಲೇಷನ್ ಮಾಡಬೇಕು. ನಾನು ನಿಮಗೆ ಆಗಲೇ ಹೇಳಿದ್ದೆ, ರೆಸಿಡೆಂಟಾ ನಾನ್ ರೆಸಿಡೆಂಟಾ ಅಂತ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಬೇಸಿಕ್ ಕಂಡೀಷನ್ಸನ್ನು ನಾವು ನೋಡಬೇಕು. ಸೊ ಬೇಸಿಕ್ ಕಂಡೀಷನಲ್ಲಿ ಫಸ್ಟ್ ಒನ್ ಬೇಸಿಕ್ ಕಂಡೀಷನ್ ಏನಿದೆ ಅಂತಂದರೆ, ಪ್ರಾಬ್ಲಮಲ್ಲಿ ಕೊಟ್ಟಿರೋ ಪರ್ಸನ್ ಇಂಡಿಯಾದಲ್ಲಿ 182 ದಿನ ಇರಬೇಕು. ಸೊ ಈಗ ಕ್ರಿಸ್ ಗೇಲ್ ಅವರು 2010 ಇಂಡಿಯಾಕ್ಕೆ ಬರ್ತಾ ಇದ್ದಾರೆ, ಪ್ರತಿ ವರ್ಷ ಇಂಡಿಯಾದಲ್ಲಿ 100 ದಿನ ಮಾತ್ರ ಇದ್ದಾರೆ. ಸೊ ಫಸ್ಟ್ ಬೇಸಿಕ್ ಕಂಡೀಷನನ್ನು ಫುಲ್ಫಿಲ್ ಮಾಡ್ತಾ ಇದ್ದಾನೆ. ಫಸ್ಟ್ ಬೇಸಿಕ್ ಕಂಡೀಷನ್ ಏನು ಹೇಳುತ್ತೆ, ಇಂಡಿಯಾದಲ್ಲಿ 182 ದಿನ ಇಂಡಿಯಾದಲ್ಲಿ ಇರಬೇಕು ಅಂತ. ಸೊ ಅವ್ನು ಇಂಡಿಯಾದಲ್ಲಿ 182 ದಿನ ಇದ್ದಾನೆ, ಫಸ್ಟ್ ಬೇಸಿಕ್ ಕಂಡೀಷನಲ್ಲಿ 182 ದಿನ ಇರಬೇಕು ಅಂತ ಹೇಳ್ತಾ ಇದೆ, ಬಟ್ ಅವನಿರೋದು 100 ದಿನ ಮಾತ್ರ. ಸೊ ಫಸ್ಟ್ ಬೇಸಿಕ್ ಕಂಡೀಷನನ್ನು ಅವ್ನು ಫುಲ್ಫಿಲ್ ಮಾಡ್ತಾ ಇಲ್ಲ. ಹಾಗಾದರೆ ನಾನ್ ರೆಸಿಡೆಂಟ್ ಅಂತ ಕರಿತೀವಿ ನಾವು ಅವನ್ನ, ಫಸ್ಟ್ ಬೇಸಿಕ್ ಕಂಡೀಷನ್ ಫುಲ್ಫಿಲ್ ಮಾಡದೇ ಇದ್ದರೆ ಸೆಕೆಂಡ್ ಬೇಸಿಕ್ ಕಂಡೀಷನ್ ನೋಡಬೇಕು. ಸೊ ಸೆಕೆಂಡ್ ಬೇಸಿಕ್ ಕಂಡೀಷನ್ ಏನು ಹೇಳುತ್ತೆ ಅಂತಂದರೆ,
he must be stayed in India for the period of at least for the period of 60 days or more during the previous year. Previous year nalli hindina varshadalli 182 dina irbeku anta first condition helutte, 182 dina illa. So second condition nodbeku, second condition en helutte antandre at least 60 dina nadru irbeku anta helutte. Iga avanu 60 dina idana, 60 dina idru agutte, 60 dinakkinta jaasti idru agutte. So first condition fulfill maartta illa, second condition alli 60 ದಿನ ಇರಬೇಕು ಅಂತ ಹೇಳ್ತಾ ಇದೆ. ಆ ಸೆಕೆಂಡ್ ಕಂಡೀಷನ್ ಹೇಳ್ತಾ ಇದೆ, ಅವನು 60 ದಿನ ಅಥವಾ 60 ದಿನಕ್ಕಿಂತ ಜಾಸ್ತಿ ಇರಬೇಕು, ಅವನು 60 ದಿನಕ್ಕಿಂತ ಜಾಸ್ತಿ ಇದ್ದಾನೆ. ಅದರ ಜೊತೆಗೆ ಪ್ರೀವಿಯಸ್ ಇಯರ್ ಬಿಟ್ಟು ಅದರ ಹಿಂದಿನ 4 ವರ್ಷದಲ್ಲಿ 365 ದಿನ ಅಥವಾ 365 ದಿನಕ್ಕಿಂತ ಜಾಸ್ತಿ ಅವನು ಇಂಡಿಯಾದಲ್ಲಿರಬೇಕು. ಪ್ರೀವಿಯಸ್ ಇಯರ್ನಲ್ಲಿ 60 ಡೇಸ್ ಇರಬೇಕು. ಪ್ರೀವಿಯಸ್ ಇಯರ್ ಬಿಟ್ಟು 4 ಇಯರ್ಸ್ನಲ್ಲಿ 1, 2, 3, 4 ಪ್ರೀವಿಯಸ್ ಇಯರ್ನಲ್ಲಿ 60 ಡೇಸ್ ಇರಬೇಕು. ಪ್ರೀವಿಯಸ್ ಇಯರ್ ಬಿಟ್ಟು 4 ಇಯರ್ಸ್ನಲ್ಲಿ 365 ಡೇಸ್ಗಿಂತ ಜಾಸ್ತಿ ಇರಬೇಕು. ಈಗ ಪ್ರೀವಿಯಸ್ ಇಯರ್ ಬಿಟ್ಟು 4 ಇಯರ್ಸ್ ನೋಡಿ, 365 ಡೇಸ್ಗಿಂತ ಜಾಸ್ತಿ ಇದಾನ ಅವನು, 400 ಡೇಸ್ ಇದ್ದಾನೆ. ಸೊ ಗ್ರೇಟರ್ ದ್ಯಾನ್ 365 ಡೇಸ್ಗಿಂತ ಜಾಸ್ತಿ ಇದ್ದಾನೆ. ಫಸ್ಟ್ ಕಂಡೀಷನ್ನು ಅಲ್ಲಿ 60 ಡೇಸ್ಗಿಂತ ಕೂಡ ಜಾಸ್ತಿ ಇದ್ದಾನೆ, 365 ಡೇಸ್ಗಿಂತ ಕೂಡ ಜಾಸ್ತಿ ಇದ್ದಾನೆ. ಸೊ ಫಸ್ಟ್ ಕಂಡೀಷನನ್ನು ಅವನು ಫುಲ್ಫಿಲ್ ಮಾಡ್ತಾ ಇಲ್ಲ. ಬಟ್ ಸೆಕೆಂಡ್ ಕಂಡೀಷನನ್ನು ಫುಲ್ಫಿಲ್ ಮಾಡ್ತಾ ಇದ್ದಾನೆ. ಸೊ ಅವನು ರೆಸಿಡೆಂಟ್ ಆಗ್ತಾನೆ. ಏನಕ್ಕೆ ರೆಸಿಡೆಂಟ್ ಆಗ್ತಾನೆ ಅಂತಂದರೆ, ಬೇಸಿಕ್ ಕಂಡೀಷನಲ್ಲಿ ಒಂದು ಕಂಡೀಷನನ್ನು ಫುಲ್ಫಿಲ್ ಮಾಡ್ತಾ ಇದ್ದಾನೆ, ಹಾಗಾಗಿ ಅವನು ರೆಸಿಡೆಂಟ್ ಆಗ್ತಾನೆ. ಒಂದು ವೇಳೆ ಅವನು ಎರಡೂ ಕಂಡೀಷನನ್ನು ಫುಲ್ಫಿಲ್ ಮಾಡದೇ ಇದ್ದರೆ ಅವನು ನಾನ್ ರೆಸಿಡೆಂಟ್ ಆಗ್ತಾ ಇದ್ದ. ಸೊ ರೆಸಿಡೆಂಟ್ ಆದರೆ ನೀವು ಮುಂದೆ ಮತ್ತೆ ಕ್ಯಾಲ್ಕುಲೇಷನ್ ಮಾಡಬೇಕು, ಅವನು ಆರ್ಡಿನರಿ ರೆಸಿಡೆಂಟಾ ನಾಟ್ ಆರ್ಡಿನರಿ ರೆಸಿಡೆಂಟಾ ಅಂತ ಕ್ಯಾಲ್ಕುಲೇಷನ್ ಮಾಡಬೇಕು. ನಾನು ನಿಮಗೆ ಆವಾಗಲೇ ಹೇಳಿದ್ದೆ, ಆರ್ಡಿನರಿ ರೆಸಿಡೆಂಟಾ ನಾಟ್ ಆರ್ಡಿನರಿ ರೆಸಿಡೆಂಟಾ ಅಂತ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ, ಅಡಿಷನಲ್ ಕಂಡೀಷನ್ ನೋಡಬೇಕು. ಅಡಿಷನಲ್ ಕಂಡೀಷನ್ ಏನು ಹೇಳುತ್ತೆ ಅಂತಂದರೆ, 2 ಇಯರ್ಸ್ ರೆಸಿಡೆಂಟ್ ಔಟ್ ಆಫ್ 10 ಇಯರ್ಸ್ ಪ್ರಿಸೀಡಿಂಗ್ ದ ಪ್ರೀವಿಯಸ್ ಇಯರ್. ಪ್ರೀವಿಯಸ್ ಇಯರ್ ಬಿಟ್ಟು, ಪ್ರೀವಿಯಸ್ ಇಯರ್ ಅಂತಂದರೆ 2020-21 ಅಸೆಸ್ಮೆಂಟ್ ಇಯರ್, ಪ್ರೀವಿಯಸ್ ಇಯರ್ 2019-20, ಪ್ರೀವಿಯಸ್ ಇಯರ್ ಬಿಟ್ಟು ಹಿಂದಿನ 10 ವರ್ಷದಲ್ಲಿ ಅಟ್ ಲೀಸ್ಟ್ 2 ವರ್ಷನಾದರೂ ಅವನು ರೆಸಿಡೆಂಟ್ ಆಗಿರಬೇಕು. ಸೊ ಅಗೈನ್ ರೆಸಿಡೆಂಟ್ ಅನ್ನೋ ವರ್ಡ್ ಬಂತಿಲ್ಲಿ. 2 ವರ್ಷ ರೆಸಿಡೆಂಟ್ ಆಗಿರಬೇಕು ಅಂತಂದರೆ, ಹಿಂದಿನ 10 ವರ್ಷದಲ್ಲಿ ಅಟ್ ಲೀಸ್ಟ್ 2 ವರ್ಷನಾದರೂ ಅವನು ಬೇಸಿಕ್ ಕಂಡೀಷನನ್ನು ಸ್ಯಾಟಿಸ್ಫೈ ಮಾಡ್ತಾ ಇರಬೇಕು. ಫಸ್ಟ್ ಒಂದು ಬೇಸಿಕ್ ಕಂಡೀಷನ್ ಆದರೂ ಸ್ಯಾಟಿಸ್ಫೈ ಮಾಡ್ಬೋದು, ಸೆಕೆಂಡ್ ಒಂದು ಬೇಸಿಕ್ ಕಂಡೀಷನ್ ಆದರೂ ಸ್ಯಾಟಿಸ್ಫೈ ಮಾಡ್ತಾ ಇರ್ಬೋದು. ಈಗ ಈ ಫಸ್ಟ್ ಒಂದು ಅಡಿಷನಲ್ ಕಂಡೀಷನ್ ಅಪ್ಲೈ ಮಾಡೋಣ. ಸೊ ಯಾವ್ದಾದ್ರು 1 ವರ್ಷದಲ್ಲಾದರೂ 182 ದಿನ ಇದ್ದಾನ, 1 ವರ್ಷದಲ್ಲಿ 182 ದಿನ ಇಲ್ಲ. ಸೊ ಸೆಕೆಂಡ್ ಒಂದು ಬೇಸಿಕ್ ಕಂಡೀಷನ್ ನೋಡಿ. ಸೊ ಇಲ್ಲಿ ಎಲ್ಲ ವರ್ಷದಲ್ಲೂ ಕೂಡ 60 ದಿನಕ್ಕಿಂತ ಜಾಸ್ತಿ ಇದ್ದಾನೆ. ಸೊ ಇಲ್ಲೇ ನೋಡೋಣ, ಈಗ ಇಲ್ಲಿ 60 ದಿನಕ್ಕಿಂತ ಜಾಸ್ತಿ ಇದ್ದಾನೆ. 1, 2, 3, 4 4 ವರ್ಷದಲ್ಲಿ 365 ದಿನಕ್ಕಿಂತ ಜಾಸ್ತಿ ಇದ್ದಾನೆ, ಹಾಗಾಗಿ ಅವನು 2018-19 ರೆಸಿಡೆಂಟ್. ಈಗ ನೆಕ್ಸ್ಟ್ ಇಯರ್ ನೋಡಿ, ಇಲ್ಲೂ ಕೂಡ 60 ದಿನಕ್ಕಿಂತ ಜಾಸ್ತಿ ಇದ್ದಾನೆ. 1, 2, 3, 4 4 ಇಯರ್ಸ್ನಲ್ಲಿ 365 ಡೇಸ್ಗಿಂತ ಜಾಸ್ತಿ ಇದ್ದಾನೆ. ಸೊ ಇಲ್ಲೂ ಕೂಡ ರೆಸಿಡೆಂಟ್. ಫಸ್ಟ್ ಒಂದು ಅಡಿಷನಲ್ ಕಂಡೀಷನ್ ಏನು ಹೇಳುತ್ತೆ, ಹಿಂದಿನ 10 ವರ್ಷದಲ್ಲಿ ಅಟ್ ಲೀಸ್ಟ್ 2 ವರ್ಷನಾದರೂ ಅವನು ಬೇಸಿಕ್ ಕಂಡೀಷನನ್ನು ಸ್ಯಾಟಿಸ್ಫೈ ಮಾಡ್ತಾ ಇರಬೇಕು. ಈಗ ಹಿಂದಿನ 10 ವರ್ಷದಲ್ಲೂ ಅವನು 60 ದಿನಕ್ಕಿಂತ ಜಾಸ್ತಿ ಇದ್ದಾನೆ, ಎಲ್ಲ 4 ವರ್ಷ ತೊಗೊಂಡ್ರೂ ಅವನು 365 ದಿನಕ್ಕಿಂತ ಜಾಸ್ತಿ ಇದ್ದಾನೆ, ಎಲ್ಲ ವರ್ಷದಲ್ಲೂ ಅವನು ರೆಸಿಡೆಂಟ್ ಆಗಿದ್ದಾನೆ. ಸೊ ಫಸ್ಟ್ ಒನ್ ಅಡಿಷನಲ್ ಕಂಡೀಷನನ್ನು ಅವನು ಫುಲ್ಫಿಲ್ ಮಾಡ್ತಾ ಇದ್ದಾನೆ. ಸೊ ಸೆಕೆಂಡ್ ಒನ್ ಅಡಿಷನಲ್ ಕಂಡೀಷನ್ ಏನು ಹೇಳುತ್ತೆ, ಪ್ರೀವಿಯಸ್ ಇಯರ್ ಬಿಟ್ಟು, 2019-20 ಪ್ರೀವಿಯಸ್ ಇಯರ್, ಪ್ರೀವಿಯಸ್ ಇಯರ್ ಬಿಟ್ಟು ಹಿಂದಿನ 7 ವರ್ಷದಲ್ಲಿ 730 ದಿನ ಇಂಡಿಯಾದಲ್ಲಿ ಇರಬೇಕು. 1, 2, 3, 4, 5, 6, 7 7 ವರ್ಷನ ಆ್ಯಡ್ ಮಾಡಿದಾಗ 700 ಡೇಸ್ ಬರುತ್ತೆ. ಬಟ್ ಕಂಡೀಷನ್ ಏನು ಹೇಳುತ್ತೆ ಅಂತಂದರೆ, 730 ದಿನ ಇಂಡಿಯಾದಲ್ಲಿ ಇರಬೇಕು. ಈ ಕಂಡೀಷನನ್ನು ಅವನು ಫುಲ್ಫಿಲ್ ಮಾಡ್ತಾ ಇಲ್ಲ. ಸೊ ಈ ಪ್ರಾಬ್ಲಮಲ್ಲಿ ಮಿಸ್ಟರ್ ಕ್ರಿಸ್ ಗೇಲ್ ಏನಾಗ್ತಾನೆ ಅಂತಂದರೆ, ಬೇಸಿಕ್ ಕಂಡೀಷನನ್ನು ಸ್ಯಾಟಿಸ್ಫೈ ಮಾಡ್ತಾ ಇದ್ದಾನೆ, ಹಾಗಾಗಿ ರೆಸಿಡೆಂಟ್. ಬಟ್ ಅಡಿಷನಲ್ ಕಂಡೀಷನಲ್ಲಿ ಎರಡೂ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದರೆ ಅವನು ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್ ಆಗ್ತಾ ಇದ್ದ. ಬಟ್ ಎರಡೂ ಕಂಡೀಷನನ್ನು ಅವನು ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ, ಹಾಗಾಗಿ ರೆಸಿಡೆಂಟ್ ಆ್ಯಂಡ್ ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್. ಸೆಕೆಂಡ್ ಕಂಡೀಷನ್ ಏನಕ್ಕೆ ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ ಅಂತಂದರೆ, 7 ವರ್ಷದಲ್ಲಿ ಅವನು 730 ದಿನ ಇಂಡಿಯಾದಲ್ಲಿರಬೇಕಿತ್ತು, ಬಟ್ 7 ವರ್ಷದಲ್ಲಿ ಅವನು ಬರೀ 700 ದಿನ ಮಾತ್ರ ಇದ್ದಾನೆ, ಹಾಗಾಗಿ ಅವನು ಸೆಕೆಂಡ್ ಕಂಡೀಷನನ್ನು ಫುಲ್ಫಿಲ್ ಮಾಡ್ತಾ ಇಲ್ಲ, ಹಾಗಾಗಿ ಅವನು ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಆಗ್ತಾನೆ. ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್ ಅಂತ ಯಾವಾಗ ಹೇಳ್ತಿದ್ವಿ ನಾವು, ಒಂದು ವೇಳೆ ಕ್ರಿಸ್ ಗೇಲನ್ನು ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್ ಅಂತ ಯಾವಾಗ ಕರಿತೀವಿ ಅಂತಂದರೆ, ಬೇಸಿಕ್ ಕಂಡೀಷನನ್ನು ಸ್ಯಾಟಿಸ್ಫೈ ಮಾಡಿ ಅಡಿಷನಲ್ ಕಂಡೀಷನಲ್ಲಿ ಎರಡನ್ನೂ ಸ್ಯಾಟಿಸ್ಫೈ ಮಾಡ್ತಾ ಇದ್ದರೆ ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್ ಅಂತ ಹೇಳ್ತೀವಿ.
ಈಗ ಬೇಸಿಕ್ ಕಂಡೀಷನಲ್ಲಿ ಯಾವುದಾದ್ರು ಒಂದು ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದರೂ ಸಾಕು, ಬಟ್ ಅಡಿಷನಲ್ ಕಂಡೀಷನಲ್ಲಿ ಎರಡೂ ಕಂಡೀಷನನ್ನು ಸ್ಯಾಟಿಸ್ಫೈ ಮಾಡಬೇಕಾಗತ್ತೆ. ಈ ಪ್ರಾಬ್ಲಮ್ನಲ್ಲಿ ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಾ ಇದ್ದಾನೆ, ಬಟ್ ಅಡಿಷನಲ್ ಕಂಡೀಷನಲ್ಲಿ ಎರಡೂ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ. ಹಾಗಾಗಿ ಮಿಸ್ಟರ್ ಕ್ರಿಸ್ ಗೇಲ್ ಈಸ್ ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್. ಎಲ್ರಿಗೂ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು.